ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲಿಗೆ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡ್ರ್ ಹಾಕಿ ಶೇಕ್ ಮಾಡಿ ಕುಡೀರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಕೊನೆಗೂ ಫಿಕ್ಸ್ ಆಯ್ತು ವಿಪಕ್ಷ ನಾಯಕನ ಆಯ್ಕೆ ಮುಹೂರ್ತ ಆಗಸ್ಟ್ ಹದಿನೈದರ ಬಳಿಕ ವಿರೋಧ ಪಕ್ಷದ ಲೀಡರ್ ನೇಮಕ ಸಂಸತ್ ಅಧಿವೇಶನ ಮುಗಿಯುವವರೆಗೂ ಕಾಯಿರಿ ಎಂದಿದ್ದೇಕೆ ಅಮಿತ್ ಶಾ ಎಸ್ ಬಿಲಿಯನ್ ಡಾಲರ್ ಪ್ರಶ್ನೆ ನೂರು ದಿನ ಆಯ್ತು ಸರ್ಕಾರ ಅಥವಾ ಎಲೆಕ್ಷನ್ ಮುಗಿದೋಗಿ ರಿಸಲ್ಟ್ ಬಂದು ಬಿಜೆಪಿಯಿಂದ ಇಂದು ವಿಪಕ್ಷ ನಾಯಕನ ಆಯ್ಕೆ ಆಗಿಲ್ಲ ಅನ್ನೋ ಒಂದು ಚರ್ಚೆ ನೂರು ದಿನಗಳಿಂದ ಆಗ್ತಾನೆ ಇದೆ ಬಹುಶಃ ಇನ್ನೂ ಸ್ವಲ್ಪ ತಡ ಆಗಬಹುದು ಎಸ್ ಮೂರು ಆಗೋಯ್ತು ಇನ್ನು ಆಗಸ್ಟ್ ಹದಿನೈದರ ಬಳಿಕ ವಿಪಕ್ಷ ನಾಯಕನ ಆಯ್ಕೆ ಆಗುತ್ತೆ ಅನ್ನೋ ಒಂದು ಸೂಚನೆಯನ್ನು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ ದೆಹಲಿಯಿಂದ ಅವರು ವಾಪಸ್ ಬಂದ ಮೇಲೆ ದೆಹಲಿಯಲ್ಲಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಹಾಗೂ ರಾಜ್ಯದ ಸಂಸದರನ್ನು ಅವರು ಭೇಟಿಯಾಗಿ ಚರ್ಚೆ ಮಾಡಿ ಬಂದಿದ್ದರು ಈ ವೇಳೆ ನಾನು ದೆಹಲಿಗೆ ಹೋಗಿದ್ದು ಅಮಿತ್ ಶಾವನ್ನು ಭೇಟಿ ಆಗಲೇಬೇಕು ಅಂತೇನಿಲ್ಲ ಸಂಸದರ ಜೊತೆ ಮಾತಾಡಬೇಕು ಅಂತ ದೆಹಲಿಗೆ ಹೋಗಿದ್ದೆ ಸಂಸದರನ್ನು ಭೇಟಿಯಾಗೆ ಈ ವೇಳೆ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರ ಸಮಯವನ್ನು ಕೇಳಿದ್ದೆ ಅವರು ಕೊಟ್ಟರು ಅವ್ರ ಜೊತೆ ರಾಜ್ಯದ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದರೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚ್ಕೊಂಡೆ ಅವರು ಕೂಡ ನನಗೆ ಕೆಲವೊಂದಿಷ್ಟು ಸೂಚನೆಯನ್ನು ಕೊಟ್ಟರು ಸೊ ಈ ವೇಳೆ ಪ್ರಸ್ತಾಪ ಮಾಡಿದ್ವಿ ವಿಪಕ್ಷ ನಾಯಕನ ಆಯ್ಕೆ ವಿಚಾರವಾಗಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಬಳಿ ಅವರು ಕೂಡ ವೆಯ್ಟ್ ಮಾ ನಾವು ಚರ್ಚೆ ಮಾಡ್ತಾ ಇದ್ವಿ ಆಗಸ್ಟ್ ಹದಿನೈದು ಕಳೆದೋಗ್ಲಿ ಇದು ನಮ್ಮ ಲೋಕಸಭಾ ಸಂಸತ್ ಅಧಿವೇಶನ ಕೂಡ ಮುಗೀಲಿ ಅದು ಮುಗಿದ ತಕ್ಷಣ ರಾಜ್ಯಕ್ಕೆ ಯಾರು ರಾಜ್ಯಾಧ್ಯಕ್ಷರು ಜೊತೆಗೆ ವಿಪಕ್ಷ ನಾಯಕರ ಆಯ್ಕೆಯನ್ನು ನಾವು ಮಾಡ್ತೀವಿ ಆಗಸ್ಟ್ ಹದಿನೈದರ ಬಳಿಕ ಅನ್ನೋ ಒಂದು ಭರವಸೆಯ ಮಾತುಗಳನ್ನು ಅಮಿತ್ ಶಾ ಅವರು ಜೊತೆಗೆ ಜೆ ಪಿ ನಡ್ಡಾ ಬಸವರಾಜ ಬೊಮ್ಮಾಯಿಗೆ ನೀಡಿದ್ದಾರಂತೆ ಸ್ವತಃ ಈ ವಿಚಾರವನ್ನು ಬಸವರಾಜ ಬೊಮ್ಮಾಯಿ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದ ಜೊತೆ ಮಾತಾಡಬೇಕಾದ್ರೆ ಹಂಚ್ಕೊಂಡಿದ್ದಾರೆ ಸೊ ಎಲ್ಲವೂ ಚರ್ಚೆ ಆಗಿದೆ ಎಲ್ಲರೂ ಕೂಡ ಕಾತರಿಂದ ಕಾಯ್ತಾ ಇದ್ದಾರೆ ಯಾರು ವಿಪಕ್ಷ ನಾಯಕ ಆಗಬಹುದು ಅಂತ ಈಗಾಗಲೇ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಾಗಿದೆ ಶಾಸಕರ ಅಭಿಪ್ರಾಯ ಏನು ಅನ್ನೋದು ಬಿ ಜೆ ಪಿ ಹೈಕಮಾಂಡ್ಗೆ ತಲುಪಿಸಿ ಆಗಿದೆ ಸೊ ಹೇಗೆ ಹೋರಾಟ ಮಾಡಬೇಕು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಹೇಗೆ ಭ್ರಷ್ಟಾಚಾರ ಮತ್ತು ಕಮಿಷನ್ ವಿಚಾರದಲ್ಲಿ ಒಂದು ರೀತಿ ಅಡ್ಡ ದಾರಿಯನ್ನು ಹಿಡಿತಾ ಇದೆ ಈ ಬಗ್ಗೆ ಕೂಡ ನಾವು ಅಮಿತ್ ಶಾ ಗಮನಕ್ಕೆ ತಂದಿದ್ದೇವೆ ನೀವು ಕಾಂಗ್ರೆಸ್ ವಿರುದ್ಧ ದೊಡ್ಡ ಹೋರಾಟ ಮಾಡೋದಕ್ಕೆ ಪ್ಲಾನ್ ಮಾಡಿ ಹೋರಾಟವನ್ನು ಮಾಡ್ತಾ ಇರಿ ನಾವು ಯಾವಾಗ ಆಯ್ಕೆ ಮಾಡಬೇಕು ವಿಪಕ್ಷ ನಾಯಕನನ್ನು ಆಯ್ಕೆ ಮಾಡ್ತೀವಿ ಇನ್ನೊಂದು ವಾರ ಟೈಮ್ ಕೊಡಿ ಸಂಸತ್ ಅಧಿವೇಶನ ಮುಗಿದ ತಕ್ಷಣ ನಾವು ವಿಪಕ್ಷ ನಾಯಕನ ಆಯ್ಕೆ ಮಾಡ್ತೀವಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರಂತೆ ಬಟ್ ಇಷ್ಟೋ ದಿನ ಬೇಕಾ ಅರವತ್ತಾರು ಜನ ಶಾಸಕರಿದ್ದಾರೆ ಮಾಜಿ ಸಿ ಎಮ್ ಕೂಡ ಇದ್ದಾರೆ ಬಸವರಾಜ ಬೊಮ್ಮಾಯಿ ಆ ಶಾಸಕರಲ್ಲಿ ಯತ್ನಾಳ್ ಕೇಳಿ ಬರ್ತಾ ಇತ್ತು ಸುನೀಲ್ ಕುಮಾರ್ ಹೆಸರು ಕೇಳಿ ಬರ್ತಾ ಇತ್ತು ಅರವಿಂದ್ ಬೆಲ್ಲದ್ ಹೆಸರು ಕೇಳಿ ಬರ್ತಾ ಇತ್ತು ಅಶೋಕು ಅಶ್ವಥ್ ನಾರಾಯಣು ಹೀಗೆ ಸಾಕಷ್ಟು ಜನ ಅನುಭವಿ ಇರ್ತಕ್ಕಂಥ ಶಾಸಕರು ಮಾಜಿ ಮಂತ್ರಿಗಳು ಮಾಜಿ ಸಿ ಎಮ್ ಮಾಜಿ ಡಿ ಸಿ ಎಮ್ ಎಲ್ಲರೂ ಕೂಡ ಬಿ ಜೆ ಪಿಯಲ್ಲಿ ಇದ್ದಾರೆ ಆದರೂ ಕೂಡ ಒಬ್ಬ ನಾಯಕನನ್ನು ಆಯ್ಕೆ ಮಾಡೋಕ್ಕೆ ಯಾಕೆ ಇಲ್ಲ ಬಿ ಜೆ ಪಿಯ ಹೈಕಮಾಂಡ್ ಕೂಡ ಗೊಂದಲದಲ್ಲಿ ಇದೆಯಾ ಯಡಿಯೂರಪ್ಪ ಅವರ ಸಲಹೆಯನ್ನು ಸೂಚನೆಯನ್ನು ಪಾಲನೆ ಮಾಡದೆ ಹೋದರೆ ಮುಂದೆ ಏನೆಲ್ಲ ತೊಂದರೆ ಆಗಬಹುದು ಲೋಕಸಭಾ ಚುನಾವಣೆಗೆ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರನ್ನ ನೆಗ್ಲೆಕ್ಟ್ ಮಾಡಿ ಅದರ ಪರಿಣಾಮ ಇವತ್ತು ಬಿ ಜೆ ಪಿ ಅನುಭವಿಸ್ತಾ ಇದೆ ಈಗ ಯಾರ ಮಾತು ಕೇಳಬೇಕು ಯಾರ ಮಾತು ಬಿಡಬೇಕು ಬಿ ಎಲ್ ಸಂತೋಷ್ ಮಾತು ಕೇಳಬೇಕಾ ಅಥವಾ ಬಿ ಎಸ್ ಯಡಿಯೂರಪ್ಪ ಅವರ ಮಾತನ್ನು ಕೇಳಬೇಕಾ ಅಥವಾ ಬಸವರಾಜ ಬೊಮ್ಮಾಯಿ ಹೇಳಿದ್ದನ್ನು ಕೇಳಬೇಕಾ ಏನು ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ ಹೀಗಾಗಿನೇ ಅಳೆದು ತೂಗಿ ಮುಂದಿನ ಲೋಕಸಭಾ ಚುನಾವಣೆ ಆಗಿರ್ಬೋದು ಬಿ ಬಿ ಪಿ ಚುನಾವಣೆ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಇದರ ಮೇಲೆ ಯಾವ ಥರ ಪರಿಣಾಮ ಬೀರಬಹುದು ಅನ್ನೋದನ್ನು ನೋಡಿಕೊಂಡು ಬಹುಶಃ ಸೆಲೆಕ್ಟ್ ಮಾಡ್ತಾರೆ ಟೈಮ್ ಮೀರೋಗ್ತಾ ಇದೆ ಬಿ ಜೆ ಪಿ ನಾಯಕರು ಮುಖ ಎತ್ತಿ ತಲೆ ಎತ್ತಿ ಧೈರ್ಯವಾಗಿ ಮಾತನಾಡುವಂತಹ ಶಕ್ತಿ ಕೂಡ ಇಲ್ಲ ಅನ್ನುವಂತೆ ವಿಪಕ್ಷಗಳು ಜನ ಮಾತನಾಡ್ಕೊಳ್ತಾ ಇದ್ದಾರೆ ನಿಮ್ಮ ಯೋಗ್ಯತೆಗಳಿಗೆ ವಿಪಕ್ಷ ನಾಯಕನ ಆಯ್ಕೆ ಮಾಡೋಕ್ಕಾಗಿಲ್ವಲ್ರಿ ಮೂರು ತಿಂಗಳಾದರೂ ಅಂತ ಸೊ ಇನ್ನಾದರೂ ಆ ಒಂದು ಕಳಂಕ ಅಥವಾ ಮುಖಭಂಗ ಏನು ಅನುಭವಿಸ್ತಾ ಇದ್ದಾರೆ ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತಾ ಮಾಜಿ ಸಿ ಎಮ್ ಬೊಮ್ಮಾಯಿ ವಿಪಕ್ಷ ನಾಯಕ ಆಗ್ತಾರಾ ನಿಮ್ಮ ಪ್ರಕಾರ ಯಾರಾಗಬೇಕು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ